ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಕಿಲ್ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಮಾಹಿತಿ ಅಂದ್ರೆ, SSLC ಹಾಗೂ PUC ಪರೀಕ್ಷೆಯ ಅಂತಿಮ ಸಭೆಯನ್ನು ಮಾಡಲಾಗಿದೆ. ಇಂದು ಬೆಳಿಗ್ಗೆ 10 ಗಂಟೆಗೆ ಒಂದು ಮೀಟಿಂಗ್ ಮಾಡ್ತಾ ಇದ್ದಾರೆ. ಆ ಮೀಟಿಂಗ್ ಅಲ್ಲಿ ಒಂದು ಡಿಸಿಷನ್ ಕೊಡ್ತಾರೆ, ಏನಾಗುತ್ತೆ SSLC PUC ವಿದ್ಯಾರ್ಥಿಗಳ ಅಂತಿಮ ನಿರ್ಧಾರವನ್ನ ಸಚಿವರು, ಹಾಗೆ ನಮ್ಮ ಶಿಕ್ಷಣ ಮಂತ್ರಿಗಳಾದಂತ ಸುರೇಶ್ ಕುಮಾರ್ ಅವರು, ಹಾಗೆ ಮುಖ್ಯಮಂತ್ರಿಗಳಾದಂತ ಯಡಿಯೂರಪ್ಪ ಅವರು ಎಲ್ಲ ಒಂದು ಕೇಂದ್ರ ಸರ್ಕಾರದ ಆದೇಶದಂತೆ ಹೇಗೆ CBSE ICSE ಸ್ಟೂಡೆಂಟ್ 12ನೇ ತರಗತಿ ವಿದ್ಯಾರ್ಥಿಗಳನ್ನ ನಮ್ಮ ಮೋದಿ ಸರ್ಕಾರ, BJP ಸರ್ಕಾರನೇ ಇರೋದ ಕೇಂದ್ರದಲ್ಲಿ, ಅವರು ಹೇಗೆ ಎಲ್ಲಾ ವಿದ್ಯಾರ್ಥಿಗಳನ್ನ ಪರೀಕ್ಷೆ ಇಲ್ಲದೆ ಎಕ್ಸಾಮ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಪ್ರಮೋಟ್ ಮಾಡಿದ್ದಾರೆ. ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ನಮ್ಮ ಸರ್ಕಾರ SSLC PUC ವಿದ್ಯಾರ್ಥಿಗಳನ್ನ ಎಕ್ಸಾಮ್ಸ್ ನ ಕ್ಯಾನ್ಸಲ್ ಮಾಡಿ ಎಲ್ಲಾರನ್ನು ಪಾಸ್ ಮಾಡುತ್ತಾ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಂದು ಬೆಳಿಗ್ಗೆ 10 ಗಂಟೆಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತ ನಿನ್ನೆ ಶಿಕ್ಷಣಾಧಿಕಾರಿಗಳಾದಂತ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ. ಹಾಗೆ ಒಂದು ಮಾತಾಡ್ತಾ ಇತ್ತು ಯಡಿಯೂರಪ್ಪ ಅವರು, ಇನ್ನೂ 10-15 ದಿನಗಳ ಕಾಲ ಟೈಮ್ ಬೇಕು ನಮ್ಗೆ ಒಂದು ಮೀಟಿಂಗ್ ಮಾಡಿ ಒಂದು ಅನೌನ್ಸ್ ಮಾಡಕ್ಕೆ ಅಂತ. ಅದು ಕೂಡ ಸತ್ಯ ಅಂತ ಹೇಳ್ಬೋದು, ಬೇಕಲ್ಲ. ಆದ್ರೆ ಇವತ್ತು ಬೆಳಿಗ್ಗೆ ಒಂದು ನಿರ್ಧಾರವನ್ನ ಕೊಟ್ಟೆ ಕೊಡ್ತಾರೆ, ಯಾಕಂದ್ರೆ ನಿನ್ನೆ ತಾನೇ ಹೇಳಿದ್ದಾರೆ ಸುರೇಶ್ ಕುಮಾರ್ ಅವರು, ಒಂದು ನಿರ್ಧಾರವನ್ನ ತಗೊಳ್ತೀವಿ, ಇವತ್ತು 10 ಗಂಟೆಗೆ ಒಂದು ಮೀಟಿಂಗ್ ಮಾಡ್ತಾ ಇದೀವಿ, ಅದ್ರ ಬಗ್ಗೆ ಒಂದು ಡಿಸಿಷನ್ ಅಥವಾ ರಿಸಲ್ಟ್ ನ ಕೊಟ್ಟೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ, ಬನ್ನಿ ಫ್ರೆಂಡ್ಸ್. ಸೊ ವಿದ್ಯಾರ್ಥಿಗಳು ಯಾರು ಪ್ಯಾನಿಕ್ ಆಗಕ್ ಹೋಗ್ಬೇಡಿ, ಯಾಕಂದ್ರೆ ಕೇಂದ್ರ ಸರ್ಕಾರನೇ ಕೂಡ ಎಕ್ಸಾಮ್ಸ್ನೆಲ್ಲ ಕ್ಯಾನ್ಸಲ್ ಮಾಡಿ ವಿದ್ಯಾರ್ಥಿಗಳನ್ನ ಪಾಸ್ ಮಾಡಿದೆ ಅಂತ ಅಂದ್ಮೇಲೆ ನಮ್ಮ ರಾಜ್ಯ ಸರ್ಕಾರ ಅದ್ರ ಅಂಡ್ರಲ್ಲಿ ಇರೋದು, ಆದ್ರೂ ಅದು ಯಾಕೆ ಆ ಡಿಸಿಷನ್ನ ತಗೊಂಡೇ ತಗೋತಾರೆ, ವಿದ್ಯಾರ್ಥಿಗಳ ಬಗ್ಗೆ ಸ್ನೇಹಿಪರ ಡಿಸಿಷನ್ನ ತಗೊಂಡೇ ತಗೋತಾರೆ. ಯಾರು ಪ್ಯಾನಿಕ್ ಆಗಕ್ಕೆ ಹೋಗ್ಬೇಡಿ, ಇವತ್ತು June 4ನೇ ತಾರೀಕು ಅನೌನ್ಸ್ ರಿಸಲ್ಟ್ ಅನೌನ್ಸ್ ಮಾಡೇ ಮಾಡ್ತಾರೆ. ಎಲ್ಲರೂ ಒಂದು ಪೇಷನ್ಸ್ ಇಂದ ವೆಯ್ಟ್ ಮಾಡಿ, ಯಾರು ಒಂದು ಪ್ಯಾನಿಕ್ ಆಗಕ್ ಹೋಗ್ಬೇಡಿ, ಭಯ ಪಟ್ಕೋಬೇಡಿ. ನೋಡೋಣ, ಎಕ್ಸಾಮ್ಸ್ ಕ್ಯಾನ್ಸಲ್ ಮಾಡೇ ಮಾಡ್ತಾರೆ ಅನ್ನೋ ಒಂದು ಬಿಗ್ ಹೋಪ್ ಇದೆ, ದೇವ್ರು ಇದ್ದೇ ಇರ್ತಾರೆ ಜೊತೆಗೆ. ಯಾಕಂದ್ರೆ ಒಂದು ಮಾತಿದೆ ನಮ್ ಕಡೆ, ಏನಪ್ಪ ಅಂದ್ರೆ, ಬೆಟ್ಟದ ತುದಿಯಲ್ಲಿ ಹುಟ್ಟಿದ ಮರಕ್ಕೆ ಕಟ್ಟೆಯನ್ನು ಕಟ್ಟಿ ನೀರಿರದವರು ಯಾರು ಅಂತ. ಅಂದ್ರೆ ನಾವು ಎಷ್ಟೇ ಚೆನ್ನಾಗಿ ಗಿಡನ ನೋಡ್ಕೊಂಡ್ರು ಅದು ಒಂದ್ಸಲ ಕೊಳ್ತ್ಬಿಟ್ರೆ ಅಂತ ಕೊಳ್ತೋಗುತ್ತೆ. ಅದೇ ರೀತಿ ಎಲ್ಲೋ ಇರೋ ಬೆಟ್ಟದಲ್ಲಿ ಹುಟ್ಟಿದಂತ ಗಿಡಕ್ಕೆ ಯಾರಪ್ಪ ಕಟ್ಟೆ ಕಟ್ಟಿ ನೀರ್ ಹಾಕ್ತಾರೆ ಅಂದ್ರೆ ಭಗವಂತ ಇಲ್ಲೇ ಇರ್ತಾನೆ ಅನ್ನೋ ಒಂದು ಮಾತನ್ನ ಹೇಳಿ ನಿಮ್ಗೆ ಒಂದು ಧೈರ್ಯವನ್ನ ತುಂಬುವಂತಹ ಪ್ರಯತ್ನವನ್ನ ಮಾಡ್ತೀನಿ. ನೀವು ಇದನ್ನ ಒಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ನೋಡಿ ಬೆಟ್ಟದಲ್ಲಿರೋ ಎಲ್ಲೋ ಹುಟ್ಟಿರೋ ಮರಕ್ಕೆ ಯಾರು ನೀರ್ ಹಾಕ್ತಾರೆ, ಯಾರು ಗೊಬ್ಬರ ಹಾಕಿ ಯಾರು ಟೈಮ್ಗೆಲ್ಲ ಕೊಡ್ತಾರೆ ಅಂತ ಹೇಳೋದಾದ್ರೆ, ನಮ್ಮ ಭಗವಂತ ಇದ್ದೇ ಇರ್ತಾನೆ, ದೇವ್ರು ಇದ್ದೇ ಇರ್ತಾನೆ, ನಮ್ಮನ್ನ ಕಾಪಾಡ್ತಾನೆ ಅನ್ನೋ ಒಂದು ಧೈರ್ಯವನ್ನ ನಿಮ್ ಮನ್ಸಲ್ಲಿ ಇಟ್ಕೊಂಡು ನೀವು ಇವತ್ತು ಏನೇ ರಿಸಲ್ಟ್ ಬರಲಿ ಅದನ್ನ ಧೈರ್ಯವಾಗಿ ಫೇಸ್ ಮಾಡ್ತೀನಿ ಅಂತ ಧೈರ್ಯವಾಗಿರಿ ಫ್ರೆಂಡ್ಸ್. ಸೊ ಬನ್ನಿ ಇವತ್ತು. ಹಾಗೆ ನಮ್ಮ ಶಿಕ್ಷಣಾಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ದ್ವಿತೀಯ PUC ಪರೀಕ್ಷೆ ರದ್ದು ಮಾಡಿದೆ. ಸೊ ನೋಡಿ ಫ್ರೆಂಡ್ಸ್, ಎಲ್ಲಾ 7 ರಾಜ್ಯದಲ್ಲಿ ದ್ವಿತೀಯ PUC ಎಕ್ಸಾಮ್ಸ್ ನೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಮಾಡೇ ಮಾಡ್ತಾರೆ ಅನ್ನೋ ಒಂದು ಹೋಪ್ ಇದೆ. ನೀವು ಯಾರು ಪ್ಯಾನಿಕ್ ಆಗಕ್ ಹೋಗ್ಬಿಡಿ. ಹಾಗೇನೆ ಯಾವ್ಯಾವ ರಾಜ್ಯಗಳಲ್ಲಿ ಎಲ್ಲ ರದ್ದು ಮಾಡಿದ್ದಾರೆ ಅಂದ್ರೆ, ಉತ್ತರ ಪ್ರದೇಶ, ಗುಜರಾತ್, ಮಧ್ಯಪ್ರದೇಶ, ಉತ್ತರಾಖಂಡ್, ಗೋವಾ, ರಾಜಸ್ಥಾನ, ಹರಿಯಾಣದಲ್ಲಿ ಎಲ್ಲಾ ಪರೀಕ್ಷೆಗಳು 12th ಮತ್ತೆ 12ನೇ ತರಗತಿ ಹಾಗೂ 10ನೇ ತರಗತಿ SSLC PU ಪರೀಕ್ಷೆಗಳನ್ನ ರದ್ದು ಮಾಡಿದ್ದಾರೆ. ಯಾಕಂದ್ರೆ ಈ ಕೋವಿಡ್ ಸಿಚುವೇಶನ್ ಇರುವ ಕಾರಣದಿಂದಾಗಿ. ಹಾಗೆ ಪ್ರಧಾನಿ ಮೋದಿ ಘೋಷಣೆ ಬೆನ್ನಲ್ಲೇ ರಾಜ್ಯಗಳಿಂದಲೂ ಘೋಷಣೆ. ಯಾಕಂದ್ರೆ ಪ್ರಧಾನಿ CBSE ICSE ಎಕ್ಸಾಮ್ಸ್ ಗಳನ್ನ ನಮ್ಮ ಪ್ರಧಾನಮಂತ್ರಿಯಾದಂತ ನರೇಂದ್ರ ಮೋದಿ ಅವರು ಕೂಡ ರದ್ದು ಮಾಡಿದರೆ, ಅದೇ ಕಾರಣಕ್ಕಾಗಿ ನಮ್ಮ ರಾಜ್ಯದಲ್ಲಿ ಮಾಡೇ ಮಾಡ್ತಾರೆ ಅನ್ನೋ ಒಂದು ಹೋಪ್ ಇದೆ. BJP ಆಡಳಿತದಲ್ಲಿರುವ 7 ರಾಜ್ಯಗಳಲ್ಲಿ 6 ರಾಜ್ಯಗಳಲ್ಲಿ ಪರೀಕ್ಷೆ ರದ್ದು. ನೋಡಿ ಫ್ರೆಂಡ್ಸ್, ಆ 7 ರಾಜ್ಯ ಯಾವ್ದ್ಯಾವ್ದು ಪರೀಕ್ಷೆ ರದ್ದು ಮಾಡಿದೆ ಅದರಲ್ಲಿ 6 ರಾಜ್ಯವು BJP ಆಡಳಿತ ಇದೆ. ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ BJP ಆಡಳಿತನೇ ಇರೋದು. ಆಗಿರೋದ್ರಿಂದ ಮೋದಿ ನಿರ್ಧಾರವನ್ನ ಅವರು ಕಡೆಗಣಿಸಕ್ ಆಗಲ್ಲ. ಕರ್ನಾಟಕದಲ್ಲೂ ಇದೇ ನಿರ್ಧಾರ ಕೈಗೊಳ್ಳುತ್ತಾ BJP ಸರ್ಕಾರ? ಹೌದು ಫ್ರೆಂಡ್ಸ್, ಕೈಗೊಳ್ತಾರೆ. ಇವತ್ತು ರಿಸಲ್ಟ್ ಪಕ್ಕ ಆಗುತ್ತೆ ನೋಡಿ, ನಮ್ ಕಡೆನೇ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ವಿದ್ಯಾರ್ಥಿ ಸ್ನೇಹಿ ನಿರ್ಧಾರವನ್ನ ಕೈಗೊಳ್ತಾರೆ ಅಂತ ಅನ್ನೋ ಸುದ್ದಿ ಬರ್ತಾ ಇದೆ. ನೋಡಿ, ನಮ್ಮ ಪರನೇ ಇರುತ್ತೆ ಡೋಂಟ್ ವರಿ ಫ್ರೆಂಡ್ಸ್. ಪ್ರಧಾನಿ ನಿರ್ಧಾರದಂತೆ ಎಕ್ಸಾಮ್ ರದ್ದು ಮಾಡ್ತಾರೆ ಸುರೇಶ್ ಕುಮಾರ್. ಹೌದು, ಪ್ರಧಾನಿ ನಿರ್ಧಾರದಂತೆನೆ ಎಕ್ಸಾಮ್ಸ್ ರದ್ದು ಮಾಡ್ತಾರೆ. SSLC ದ್ವಿತೀಯ PUC ಪರೀಕ್ಷೆ ವಿಚಾರಕ್ಕೆ ನೋಡೋದಾದ್ರೆ ಎಲ್ಲಾರನ್ನು ಪಾಸ್ ಮಾಡೇ ಮಾಡ್ತಾರೆ. ಡೋಂಟ್ ವರಿ, ಬಿ ಸೇಫ್ ಅಂಡ್ ಸ್ಟೇ ಹೋಮ್ ಗೈಸ್. ಸೊ ನಮ್ಮ ವಾಟಾಳ್ ನಾಗರಾಜ್ ಅವರು ಕೂಡ ನಿನ್ನೆ ಒಂದು ಮಾತಾಡಿದ್ರು,
ಸುರೇಶ್ ಕುಮಾರ್ ಅವ್ರಿಗೆ ಏನಂತ ನೋಡೋಣ. ಸುರೇಶ್ ಕುಮಾರ್ ನಾಟಕ ಬಿಟ್ಬಿಡ್ರಿ, ಮಾಡ್ತೀರಾ ಪರೀಕ್ಷೆ ಮಾಡ್ತೀರಾ ಇಲ್ವಾ ಸ್ಪಷ್ಟಪಡಿಸಿ. ಪರೀಕ್ಷೆ ಮಾಡೋದಾದ್ರೆ ಹೆಂಗ್ ಮಾಡ್ತೀರಿ ಈ ಸಂದರ್ಭದಲ್ಲಿ? ಇದು ಬಹಳ ಗಂಭೀರವಾದ ಪರಿಸ್ಥಿತಿ. ನಾನು ಹೇಳ್ತೀನಿ, ಬೇರೆ ಎಲ್ಲ ರಾಜ್ಯಗಳು ಪಾಸ್ ಮಾಡಿದ್ದಾರೆ SSLC PUC ಎರಡು. ಗಂಭೀರವಾಗಿ ಕರ್ನಾಟಕ ಸರ್ಕಾರ SSLC PUC ಪಾಸ್ ಮಾಡಿ ಪಾಸ್ ಮಾಡಿ, ವಿದ್ಯಾರ್ಥಿಗಳ ತೊಂದರೆ ಕೊಡಬೇಡಿ, ಬೀದಿಗೆ ತರಬೇಡಿ, ಮಕ್ಕಳನ್ನು ಬೀದಿಗೆ ತರಬೇಡಿ, ಪಾಸ್ ಮಾಡಿ ಪಾಸ್ ಮಾಡಿ ಪಾಸ್ ಮಾಡಿ. ಸೊ ಪರೀಕ್ಷೆಗಳನ್ನ ನಡೆಸಬೇಕೋ ನಡೆಸಬಾರ್ದು ಎಂಬ ಚರ್ಚೆ ಇಂದು ಬೆಳಿಗ್ಗೆ 10 ಗಂಟೆಗೆ ಮೀಟಿಂಗ್ ಮಾಡಿ ಒಂದು ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ ನಮ್ಮ ಶಿಕ್ಷಣ ಅಧಿಕಾರಿಗಳಾದಂತ ಸುರೇಶ್ ಕುಮಾರ್ ಅವರು, ನಮ್ಮ ಮುಖ್ಯಮಂತ್ರಿಗಳಾದಂತ ಯಡಿಯೂರಪ್ಪನವರ ಜೊತೆ ಒಂದು ಸಭೆಯನ್ನ ಮಾಡಿದ್ದಾರೆ. ಅದ್ರ ಬಗ್ಗೆ ಒಂದು ರಿಸಲ್ಟ್ ನ ಇಂದು ಬೆಳಿಗ್ಗೆ June 4, 2021 PUC ಹಾಗೂ SSLC ಪರೀಕ್ಷೆ ಮಾಡ್ಬೇಕಾ ಇಲ್ಲ ಮಾಡಬಾರ್ದಾ, ಎಕ್ಸಾಮ್ ಬೇಕಾ ಬೇಡವಾ, ಯಾಕಂದ್ರೆ ಕಳೆದ ವರ್ಷ ಕೂಡ ಒಂದು ಎಕ್ಸಾಮ್ ನ ಮಾಡಿ ನಾನು ಸಾಧಿಸಿದ್ದೀನಿ ಏನು ಅಂತ ಸುರೇಶ್ ಕುಮಾರ್ ಅವರು ಮನಸ್ಸಲ್ಲಿದೆ. ಅದ್ರ ಒಂದು ಇದರಿಂದ ಅವರು ಈ ಸಲನು ಕೂಡ ನಾನು ಎಕ್ಸಾಮ್ ಮಾಡೇ ಮಾಡ್ತೀನಿ ಅಂತ, ಯಾಕಂದ್ರೆ ಲಾಸ್ಟ್ ಟೈಮ್ ಮಾಡಿರ್ಬೋದು, ಯಾಕಂದ್ರೆ ಲಾಸ್ಟ್ ಟೈಮ್ ವ್ಯಾಕ್ಸಿನೇಷನ್ ಇರಲಿಲ್ಲ, ಯಾವ ವ್ಯಾಕ್ಸಿನ್ ಕೂಡ ಬಂದಿರಲಿಲ್ಲ ಆ ಟೈಮ್ ಅಲ್ಲಿ, ಅದಕ್ಕೆ ಮಾಡಿದ್ರು. ಈ ಟೈಮಲ್ಲಿ ತುಂಬಾ ಕೋವಿಡ್ ಸಿಚುಯೇಷನ್ ಜಾಸ್ತಿ ಆಗ್ತಾ ಇದೆ, ಈ ಟೈಮಲ್ಲಿ ಎಕ್ಸಾಮ್ ಮಾಡಿದ್ರೆ ಎಲ್ಲಾರ್ಗು ಒಂದು ಆತಂಕಕ್ಕೊಳಗಾಗ್ತಾರೆ, ಅದರಿಂದ ತುಂಬಾನೇ ಇದಾಗತ್ತೆ, ಭಯ ಆಗುತ್ತೆ. ಸೊ ಅದರಿಂದ ಒಂದು ಒಳ್ಳೆ ಡಿಸಿಷನ್ ಕೊಟ್ಟೆ ಕೊಡ್ತಾರೆ ಅನ್ನೋ ಹೋಪ್ ಎಲ್ಲರಲ್ಲೂ ಇರಲಿ. ಸೊ ಡೋಂಟ್ ವರಿ ಫ್ರೆಂಡ್ಸ್, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ದೇವರಿದ್ದೇ ಇದ್ದಾನೆ, ಎಲ್ಲರೂ ಅದೊಂದು ಜ್ಞಾಪನದಲ್ಲಿ ಇಟ್ಕೊಳ್ಳಿ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ್ದ ಮರಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು? ಭಗವಂತ ಇದ್ದೇ ಇರ್ತಾನೆ. ಪ್ಲೀಸ್ ಡೋಂಟ್ ವರಿ, ಬಿ ಹ್ಯಾಪಿ ಅಂಡ್ ಎ ಗುಡ್ ಮಾರ್ನಿಂಗ್ ಟು ಒನ್ ಅಂಡ್ ಆಲ್. ಶುಭ ಮುಂಜಾನೆ, ಎಲ್ಲರೂ ಹಾಯಾಗಿ ಸ್ಟೇ ಆಗಿ ಸೇಫ್ ಆಗಿ ಮನೇಲಿರಿ. ಧನ್ಯವಾದಗಳು. ಸೊ ಇವತ್ತಿನ ಸಭೆ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕಂದ್ರೆ ಅಪ್ಡೇಟ್ ಅವಾಗವಾಗ ಕೊಡ್ತಾ ಇರ್ತೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಯಾವುದೇ ಮಾಹಿತಿ ಇದ್ರೂ ಅವಾಗವಾಗಲೇ ಅಪ್ಡೇಟ್ ತಿಳಿಸ್ತಾ ಇರ್ತೀನಿ. ಧನ್ಯವಾದಗಳು.